ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ, ಒಂದು ಪಾಯಿಂಟ್ ಅನ್ನು ಹೇಳಿಬಿಟ್ಟು ಶಶಿ ಸರ್ ಹತ್ರ ಹೋಗ್ತೀನಿ, ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವಾಗಲೇ ಹೇಳೋದನ್ನು ಮರ್ತಿದ್ದೆ ನಾನು. ಚಾರಿಟೇಬಲ್ ಟ್ರಸ್ಟ್ ಮೂಲಕನೇ ಒಂದು ಶಾಲೆ ನಡೆಯುತ್ತೆ. ಟ್ಯಾಕ್ಸಲ್ಲಿ ಎಕ್ಸೆಂಪ್ಷನ್ ಅನ್ನು ಕೊಡ್ತಾರೆ. ಒಂದು ಚಾರಿಟೇಬಲ್ ಟ್ರಸ್ಟ್ಗೆ ಟ್ಯಾಕ್ಸ್ ಕಟ್ಟೋಕೆ ಅವ್ರಿಗಿಲ್ಲ. ಹೇಗೆ ಶಾಲೆಗಳು ಲೂಟಿ ಹೊಡಿತಾ ಇದ್ದಾವೆ ಅಂತಂದರೆ, ಯಾಕೆ ಪೊಲಿಟಿಕಲ್ ಪರ್ಸನ್ಸ್ಗಳು ತಮ್ಮ ತಮ್ಮ ಹೆಸರುಗಳಲ್ಲಿ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಓಪನ್ ಮಾಡ್ಕೊಂಡು ಶಾಲೆಗಳನ್ನು ಯಾಕೆ ಆರಂಭ ಮಾಡ್ತಾ ಇದ್ದಾರೆ ಅಂದರೆ, ಟ್ಯಾಕ್ಸ್ ಕಟ್ಟೋದು ಬರಲ್ಲ, ದುಡ್ಡು ಸುಲಲಿತವಾಗಿ ಬರುತ್ತೆ, ಆರಾಮಾಗಿ ಬರುತ್ತೆ, ಸಮಸ್ಯೆಗಳಿರಲ್ಲ. ಹಾಗಾಗಿ ಒಂದು ಕಡೆಗೆ ಟ್ಯಾಕ್ಸಿಂದನೂ ನಾವು ದೂರ ಇದ್ದಂಗೆ ಆಯಿತು, ಆರಾಮಾಗಿ ದುಡ್ಡು ಫಂಡ್ ರೈಸ್ ಮಾಡ್ದಂಗೆ ಆಯಿತು. ಕೇಳೋರಿಲ್ಲ, ಹೇಳೋರಿಲ್ಲ ಇದಕ್ಕೆ. ಶಶಿ ಸರ್, ತಾವೇನು ಹೇಳಕ್ಕೆ ಬಯಸ್ತೀರಾ? ಆವಾಗಲೇ ಸ್ಟಾಪ್ ಆಗಿತ್ತು, ಪ್ಲೀಸ್ ಗೋ ಅಹೆಡ್ ಸರ್. ನಾನು ಅವಾಗಲೇ ನಿಮ್ಮ ಎಲ್ಲ ಮಾತುಗಳನ್ನ ಮತ್ತೆ ಉಲ್ಲೇಖಿಸ್ತಾ ನಾನು ಹೇಳಕ್ ಬಂದಿದ್ದಿಷ್ಟೇ. ರಾಜ್ಯದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಶಾಲೆಗಳಿದ್ದಾವೆ, ಅದರಲ್ಲಿ ಬಜೆಟ್ ಶಾಲೆಗಳು ಅಂತಕ್ಕಂಥದ್ದು ಏನಿದೆ ಖಂಡಿತವಾಗ್ಲೂ ಜಾಸ್ತಿ ಇರೋದು 400-500 ಶಾಲೆಗಳು. ಈಗ ನೀವು ಮಾತನಾಡ್ತಾ ಇರತಕ್ಕಂಥದ್ದು ಚಾರಿಟಬಲ್ ಟ್ರಸ್ಟ್. ಇಲ್ಲಿ 4 ತರದ್ದಿರುತ್ತೆ. ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್, ಟ್ರಸ್ಟ್ ಆಕ್ಟ್, ಕಂಪನಿ ಆಕ್ಟ್, ಇಂಡಿಪೆಂಡೆಂಟ್ ಆಗೂ ಮಾಡ್ಕೊಳೋ ಅಂತ ಒಂದು ಅವಕಾಶ ಇದೆ. ಇದರಲ್ಲಿ ಎಲ್ಲರಿಗೂ 1 ಕೋಟಿ ತನಕ ಅವರಿಗೆ ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಕ್ಕಂತ ವ್ಯವಸ್ಥೆಗಳ ಪೂರಕ ಅವರು ಕೂಡ ಇವತ್ತು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು. ಅರುಣ್, ಯಾರಿಗೂ ಕೂಡ ಅದು ಮುಕ್ತಿ ಇಲ್ಲ. ಆಮೇಲೆ 12A ಮತ್ತು 80G ಅಲ್ಲಿ ಅನುಮೋದನೆ ಆಗಿದ್ರೆ ಮಾತ್ರ ಅವ್ರಿಗೆ ಎಕ್ಸೆಂಪ್ಷನ್, ಬಟ್ ಫೈಲ್ ಮಾಡಬೇಕು. ಅದನ್ನ ಹಾರ್ಡೆಸ್ಟ್ ಸ್ಕ್ರೂಟ್ನಿ ಇದೆ, ಮೊದ್ಲ ತರ ಇಲ್ಲ. ಇದೊಂದು 6-7 ವರ್ಷದಿಂದ ಹೇಳಿ ನಿಯಮಗಳು ಏನಿದಾವೆ. ಚಾಪೆ ಕೆಳಗಡೆ ನುಗ್ಗೋರು ಬೇರೆ, ರಂಗೋಲಿ ಕೆಳಗಡೆ ನುಗ್ಗೋರು ಗಮನಕ್ಕಿದೆ. ನಿಮ್ ಗಮನಕ್ಕಿದೆ, ಅನೇಕ ಶಾಲೆಗಳು ಎಷ್ಟೆಷ್ಟು ರಂಗೋಲಿ ಕೆಳಗಡೆ ನುಗ್ಗಿ ಹೇಗೆ ಸರ್ಕಾರಕ್ಕೆ ಯಾಮಾರಿಸುತ್ತೆ, ಈ ನಿಯಮಗಳನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ಳುತ್ತೆ ಅಂತ ಹೇಳಿ. ಹೌದು, ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಅದು ಕರೆಕ್ಟು. ಆದ್ರೆ ಇದನ್ನ ನಿಯಂತ್ರಿಸಬೇಕಾಗಿರೋದು ಪೂರಕವಾಗಿ ಸರ್ಕಾರದ ಇಲಾಖೆ. ಇವತ್ತು ನಾನು ಕೂಡ ಅದನ್ನ ವಿರೋಧಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂತ ನೋಡಿ, ಮೇಲ್ಗಡೆ ಇರ್ತಕ್ಕಂಥವ್ರು ಏನ್ ಆದೇಶ ಮಾಡಿದ್ರು, ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅದನ್ನ ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಅದು ತಪ್ಪಾಗಲ್ಲ. ನಾವು ಕೂಡ ನಮಗೂ ಕೂಡ ಶಾಲೆಗಳಿಗೆ ಆದೇಶ ಬಂದಿದೆಯಾ ಶಶಿ ಸರ್? ನೀವು ಆ ಆದೇಶದ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಡ್ತೀನಿ. ನೋಡಿ, ಈ ಕರೋನಾ ಬಂದಾಗ ಮೊಟ್ಟ ಮೊದಲಿಗೆ ಮಾರ್ಚ್ ಅಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳು ಈಗ ಸದ್ಯಕ್ಕೆ ಯಾರು ಕಟ್ಟಬೇಡಿ ಅಂದ್ರು. ಅರ್ಥಾತ್ ಅಲ್ಲಿಗೆ ಬಹುತೇಕ ಶಿಕ್ಷಣ ಸಂಸ್ಥೆಯಲ್ಲಿ 25-30% ಕರೋನಾ ಬರ್ದೇ ಇದ್ದಾಗ ಕಟ್ಟಬೇಕಾಗಿದ್ದ ಶುಲ್ಕವನ್ನ ಕಟ್ಟಿಲ್ಲ, ನಂಬರ್ ಒನ್. ಎರಡನೇದು, ಜೂನ್ ಅಲ್ಲಿ ದಾಖಲೆ ಆಗಿ ಅಂತಾರೆ ಶಿಕ್ಷಣ ಇಲಾಖೆ, ದಾಖಲೆ ಮಾಡ್ಕೊಳಕ್ ಹೋದ್ರೆ ಪೇರೆಂಟ್ಸ್ ಬರಲಿಲ್ಲ. ಅದಾದ್ಮೇಲೆ ಮತ್ತೆ ಪ್ರತಿಭಟನೆ ಆದ್ಮೇಲೆ 5ನೇ ತಾರೀಕು 9ನೇ ತಿಂಗಳು ಶಿಕ್ಷಕರ ದಿನಾಚರಣೆ ದಿನ ಒಂದು ಆದೇಶ ಹೊರಡಿಸ್ತಾರೆ, ಕಡ್ಡಾಯವಾಗಿ ಎಲ್ಲರೂ ದಾಖಲಾತಿ ಆಗ್ಬೇಕು. ಇವತ್ತು ನೀವು ಮಾತನಾಡ್ತಾ ಇರೋದು TC ಬಗ್ಗೆ ಕೂಡ ನಾನು ಒಂದು ಸ್ಪಷ್ಟತೆ ಕೊಟ್ಬಿಡ್ತೇನೆ ಅರುಣ್, ಯಾಕೆಂದ್ರೆ ತಪ್ಪು ಸಂದೇಶ ಹೋಗ್ಬಾರ್ದು. ಇವತ್ತು SATS ಅಲ್ಲಿ ನಾವು ಫ್ರೀಸ್ ಮಾಡ್ಬೇಕಾದ್ರೆ ಯಾವ ಮಗು ಆ ಶಾಲೆಯಲ್ಲೇ ಉಳಿಯುತ್ತೆ, ಬೇರೆ ಶಾಲೆಗೆ ಸೇರುತ್ತೆ, ಖಚಿತಪಡಿಸ್ಲೇಬೇಕು. ಇಲ್ಲವಾದಲ್ಲಿ ಅದು ಉಲ್ಲಂಘನೆ ಆಗುತ್ತೆ. ಯಾಕೆ ಅಂದ್ರೆ ಯಾವುದೇ ಒಂದು ಮಗು ಕೂಡ ಶಾಲೆಯಿಂದ ಹೊರಗಡೆ ಇರೋಂಗಿಲ್ಲ. ಅಂದ್ರೆ ನನ್ ಮನೆಯಲ್ಲೇ ಇರ್ಸ್ಕೊಳಕ್ ಆಗಲ್ಲ, ಅದು ಯಾವ್ದಾರ ಒಂದ್ ಶಾಲೆಯಲ್ಲಿ ಇರ್ಬೇಕು. ಇದು ಆಗ್ಲಿಲ್ಲ ಅಂದ್ರೆ ಫ್ರೀಸ್ ಆಗಲ್ಲ, ಫ್ರೀಸ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಪ್ರಕ್ರಿಯೆ ಸಾಫ್ಟ್ವೇರ್ ಅಲ್ಲಿ ಆಗಲ್ಲ. ಅದಕ್ಕೋಸ್ಕರ ಕೆಲ ಶಾಲೆಗಳು ಬಲವಂತವಾಗಿ ನೀವು TC ತಗೊಳೋದಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಅಡ್ಮಿಷನ್ ಮಾಡಿ ಒಂದು ಪ್ರಕ್ರಿಯೆ ಮುಗಿಸಿ ಅಂತಾರೆ. ಇವತ್ತಿಗೂ ಕೂಡ ಕ್ಯಾಂಪ್ಸ್ ಅಲ್ಲೇ ನಾನು ಮೊನ್ನೆ ಕೂಡ ಇವತ್ತು ರಿಲೀಸ್ ಮಾಡಿದ್ದೇವೆ, 20-25%, 30% ಅಲ್ಲ ಅರುಣ್, 40-50% ಕಮ್ಮಿ ಮಾಡಿರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಅರ್ಧ ಕೂಡ ದಾಖಲಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ದಾಖಲಾತಿ ಪ್ರಕ್ರಿಯೆಗೆ ಪಾಲಕ ಪೋಷಕರು ಭಾಗವಹಿಸದೆ ಇರೋದ್ರಿಂದ ಇದು ಒಂದು ದೊಡ್ಡ ಸಮಸ್ಯೆ ಆಗಿ ಪರಿಣಾಮ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ರಿಎಂಬರ್ಸ್ಮೆಂಟ್ ಪ್ರೋಸೆಸ್ ಆಗ್ಬೇಕು. ರಿಎಂಬರ್ಸ್ಮೆಂಟ್ ಪ್ರೋಸೆಸ್ ಆಗ್ಬೇಕಾದ್ರೆ ಆ ಸಾಫ್ಟ್ವೇರ್ ಅಲ್ಲಿ ಇವೆಲ್ಲವೂ ಇಂಟರ್ಲಿಂಕ್. ಇದನ್ನ ನಾವು ನಿಮ್ಮ ಹತ್ರ ಬರ್ತೀನಿ ಶಶಿ ಸರ್. ಎಸ್ ಮೇಘ ಅವರೇ, ಯಾವ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಶಾಲೆಗೆ? ಟಾರ್ಚರ್ ಅಂದ್ರೆ ಇವಾಗ ಇದಕ್ಕೆ ಟಾರ್ಚರ್ ಅಂತ ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ಅದು ಒಂಥರ ಮೌನವಾಗಿ ಮಾಡ್ತಾ ಇದ್ದಾರೆ ಅವರು. ಅವರು ಕೆಲವು ಸ್ಕೂಲ್ಗಳಿಗೆ ಆನ್ಲೈನ್ ಬ್ಲಾಕ್ ಮಾಡ್ತಾ ಇದ್ದಾರೆ, ಕೆಲವರಿಗೆ ಬ್ಲಾಕ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಸ್ಕೂಲು ಯಾವುದೇ ರೀತಿ ಬ್ಲಾಕ್ ಎಲ್ಲ ಏನು ಮಾಡ್ತಾ ಇಲ್ಲ. ಫೀಸನ್ನ ಅವರು ಒಂದು ಇನ್ಸ್ಟಾಲ್ಮೆಂಟ್ಸ್ ಅಂತ ಮಾಡಿದ್ದಾರೆ, ಆ ಇನ್ಸ್ಟಾಲ್ಮೆಂಟ್ಗೆ ನಾವು ಫೀಸ್ ಕಟ್ಟಬೇಕು. ಅಂದರೆ ನಾವು 50% ಕಟ್ಟಕ್ಕೆ ಹೋದರೆ ಅವ್ರು ಇಸ್ಕೊಳ್ಳಲ್ಲ, ಫುಲ್ ಕಟ್ಟಬೇಕು. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ವಿ ಹ್ಯಾವ್ ಟು ಪೇ 2 ಇನ್ಸ್ಟಾಲ್ಮೆಂಟ್ಸ್ ಆ್ಯಂಡ್ ದ ರಿಮೈನಿಂಗ್ ಇನ್ಸ್ಟಾಲ್ಮೆಂಟ್ ಈಸ್ ಓನ್ಲಿ 1 ಇನ್ಸ್ಟಾಲ್ಮೆಂಟ್. ನಾವು ಅವ್ರಿಗೆ ಏನು ಕೇಳ್ತಾ ಇದ್ದೀವಿ, ಟ್ಯೂಷನ್ ಫೀಸ್ ಅಷ್ಟು ಕಟ್ತೀವಿ ಈ ವರ್ಷ. ಆ್ಯನ್ಯುಯಲ್ ಫೀ ಅಂದರೆ ಟ್ರಸ್ಟ್ ಫೀ ಅಂತ ಏನು ತಗೋತಾರೋ ಅದನ್ನು ನಾವು ಈ ವರ್ಷ ಕಟ್ಟಲ್ಲ, ಯಾಕಂದರೆ ನಾವು ಯಾವ ಟ್ರಸ್ಟ್ಗೂ ಕಾಂಟ್ರಿಬ್ಯೂಟ್ ಮಾಡೋ ಅಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ.
ಅದಕ್ಕೋಸ್ಕರ ಜಸ್ಟ್ ನಮ್ಮ ಫೀಸ್ ಏನಿದೆ ಟ್ಯೂಷನ್ ಫೀಸ್ ಅದು ತಗೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಅವ್ರು ಅದಕ್ಕೆ ಕಟ್ಟಿಸ್ಕೊಳಕ್ ರೆಡಿ ಇಲ್ಲ. ಇವಾಗ ಶಶಿಕುಮಾರ್ ಆಯಿತು, ಆಮೇಲೆ ಸುರೇಶ್ ಕುಮಾರ್ ಅವರಾಯಿತು, ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಪೋಷಕರು ಫೀಸ್ ಕಟ್ತಾ ಇಲ್ಲ ಅಂತ. ಅದು ತಪ್ಪು. ಪೋಷಕರು ಫೀಸ್ ಕಟ್ಟಬೇಕು ಅಂತಲೇ ಪ್ರತಿನಿತ್ಯ ಪ್ರತಿ ತಿಂಗಳಿಗೊಂದ್ಸತಿ ಹೋಗ್ಬಿಟ್ಟು ಅವ್ರ ಸ್ಕೂಲ್ ಬಾಗಿಲು ಬಡಿತೀವಿ, ನಾವು ಫೀಸ್ ಕಟ್ಟಬೇಕು ಕಟ್ಟಿಸ್ಕೊಳ್ಳಿ, ನಮಗೆ ಟ್ಯೂಷನ್ ಫೀಸ್ ಕಟ್ಟಿಸ್ಕೊಳ್ಳಿ ಅಂತ. ಅವ್ರು ಹೇಳ್ತಾರೆ ಕಟ್ಟೋದಿದ್ರೆ ಫುಲ್ಲು ಕಟ್ಟಿ, ಇಲ್ಲ ಅಂತಂದ್ರೆ ನೀವು ಕಟ್ಟಬೇಡಿ ವೇಟ್ ಮಾಡಿ ಅಂತ ಹೇಳ್ತಾರೆ. ವೇಟ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅವರು? ಇವತ್ತಿಲ್ಲ ನಾಳೆ ನಾವು ಫೀಸ್ ತಗೋಬಹುದು ಇವರಿಂದ, ಮುಂದಿನ ವರ್ಷ ಮತ್ತೆ ಬರುತ್ತೆ, ಆಗ ಇವರನ್ನ ಡಿಫಾಲ್ಟರ್ ಮಾಡೋಣ. ಪ್ರತಿ ದಿನ 25 ರೂಪಾಯಿ ಆಗಿ ಫೈನ್ ಹಾಕ್ತಾರೆ ಸರ್. ನಾವು ಒಂದಿನ ಲೇಟ್ ಪೇಮೆಂಟ್ ಮಾಡಿದ್ರೆ 1 ಡೇ ಪರ್ ಡೇ ದೇ ಆರ್ ಪೇಯಿಂಗ್ ದೇ ಆರ್ ಪುಟಿಂಗ್ ಅ ಫೈನ್ ಆಫ್ ಅರೌಂಡ್ 25 ರೂಪೀಸ್. ಅದನ್ನ ನಾವು ಕಟ್ಟಬೇಕು. ಇವಾಗ ಸ್ಕೂಲ್ಸ್ ನಾವು ನಮ್ಮ ಇದಕ್ಕೆ ಎಷ್ಟಿದೆ ಅಂದ್ರೆ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟೇ ನಾವು ಕಟ್ತೀವಿ ಅಂತ ಅಂದ್ರೆ ಅವ್ರ ಅದಕ್ಕೆ ಒಪ್ತಾ ಇಲ್ಲ. ಓಕೆ, ನಾವು ಗುಡ್ ಪೊಸಿಷನ್ಸ್ ಅಲ್ಲಿ ಇದ್ದಾಗ ನಾವು ಒಂದು ಒಳ್ಳೆ ಸ್ಕೂಲ್ ಬೇಕು ನಮ್ಮ ಮಕ್ಕಳಿಗೆ ಅಂತ ತಗೊಂಡಿದ್ದೀವಿ, ಆಗ ಅಫೋರ್ಡಬಿಲಿಟಿ ಇತ್ತು. ಇವಾಗೂ ನಮ್ಗೆ ಅಫೋರ್ಡಬಿಲಿಟಿ ತಕ್ಕ ಮಟ್ಟಿಗೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ವ್ಯಾಲ್ಯೂ ಫಾರ್ ಎಜುಕೇಷನ್, ದಟ್ ಈಸ್ ವಾಟ್ ವಿ ವಾಂಟ್ ಟು ಪೇ. ವಿ ಡು ನಾಟ್ ವಾಂಟ್ ಟು ಪೇ ಎನಿಥಿಂಗ್ ಎಕ್ಸ್ಟ್ರಾ ಓವರ್ ದಿ ಹೆಡ್ಸ್ ಅಂತ ಅಂದರೆ, ಇವಾಗ ಟ್ರಸ್ಟ್ ಫೀ ಅಂತೆ, ಎಕ್ಸ್ಟ್ರಾ ಕರಿಕ್ಯುಲರ್ ಫೀಸ್ ಅಂತೆ, ಆಮೇಲೆ ಏನಾದರೂ ಡೆವಲಪ್ಮೆಂಟಲ್ ಫೀಸ್ ಅಂತೆ, ಇದೆಲ್ಲ ಏನಕ್ಕೆ ಬೇಕು ನಮ್ಗೆ ಈ ವರ್ಷ? ಅದು ಬೇಡ. ನಮ್ಗೆ ಟ್ಯೂಷನ್ ಫೀ ಒಂದೇ, ಆಕ್ಚುಲಿ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರನೇ ಅವ್ರು ಕಟ್ಟಿಸ್ಕೊಂಡ್ರೆ ಸಾಕು. ಶಿಕ್ಷಣ ಸಂಸ್ಥೆ ಅಂತ, ಈಗ ಶಿಕ್ಷಣ ಸಂಸ್ಥೆಗಳು ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಿಯಲ್ಲಿ ಅರಾಜಕತೆ ಅನ್ನೋದು ತಾಂಡವವಾಡ್ತಾ ಇದೆ. ಶಿಕ್ಷಣ ಸಚಿವರು ಏನು ಮಾಡ್ತಿದ್ದಾರೆ ಅಂದರೆ, ಈ ವರ್ಗಕ್ಕೆ ಆ ವರ್ಗಕ್ಕೆ ಅಂತ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾರೆ. ಇವೆಲ್ಲ ಬೇಕಿಲ್ಲ. ಏನು ಮಾಡಬೇಕಾಗಿತ್ತಂದರೆ, ಸ್ಪಷ್ಟವಾಗಿ ನಮ್ಮ ಒಂದು ಸಂವಿಧಾನ ತುಂಬ ಚೆನ್ನಾಗಿದೆ, ಸ್ಪಷ್ಟವಾಗಿ ಹೇಳಿದ, ನಿಖರವಾಗಿದೆ, ಎಲ್ಲರಲ್ಲೂ ಕ್ಲಾರಿಟಿ ಇದೆ. ಇಂಥದ್ರಲ್ಲಿ ಅವರು ಆ ಸಂವಿಧಾನದಲ್ಲಿ ಏನಿದೆ, ಆ್ಯಕ್ಟ್ಸ್ ಇದೆ, ನಾವು ಎಜುಕೇಟ್ ಮಾಡಬೇಕಾ ಪೋಷಕರಿಂದ ಅವ್ರು ಕಲಿಬೇಕಾ, ಇಂತಿಂಥದ್ದು ನಿಯಮಗಳಿದೆ ಜಾರಿ ಮಾಡಬೇಕು ಅಂತ, ಅದನ್ನು ಆದೇಶ ಮಾಡಿದ್ರೆ ಸಾಕು. ಎಫ್ ಬಿಯಲ್ಲಿ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನಗೆ ಪಾಟ್ಲಾಗೋದು ಬೇಕಿಲ್ಲ. ಇವ್ರು ಮಾಡ್ತಿರೋದು ಇಷ್ಟು ತಿಂಗಳಿಂದ ಮಾಡ್ತಿರೋದು ಅದನ್ನೇ. ಇವರಿಗೆ ಒಂದು 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 ಗಟ್ಟಿ ಧ್ವನಿಯಲ್ಲಿ ಒಂದು ಆದೇಶ ಹೊರಡಿಸ್ಬಿಟ್ಟಿದ್ರೆ ಸಾಕಾಗಿತ್ತು, ಸರ್ಕ್ಯುಲರ್ ಇಶ್ಯೂ ಮಾಡಿದರೆ ಸಾಕಾಗಿತ್ತು. ಅದೂ ಮಾಡಿಲ್ಲ, ಮತ್ತು ಮಾಡಿರೋ ಸರ್ಕ್ಯುಲರ್ನ ಜಾರಿಯಾಗಬೇಕು, ಇಂಪ್ಲಿಮೆಂಟ್ ಮಾಡೋ ಒಂದು ತಾಕತ್ತು ನಮ್ಮ ಸಚಿವರಲ್ಲಿ ಇಲ್ಲ. ನಾವಿರೋದು ಕರ್ನಾಟಕ ರಾಜ್ಯದಲ್ಲಿ, ಇವರೇನು ಹೇಳ್ತಾರೆ CBSE ICSE ನಮ್ಮ ನಿಯಂತ್ರಣದಲ್ಲಿಲ್ಲ ಅಂತ ನಾಚಿಕೆ ಆಗಬೇಕು. ಇವರಿಗೆ ನಾಚಿಕೆ ಪಟ್ಕೋಬೇಕು. ಇರೋದು ನಮ್ಮ ರಾಜ್ಯದಲ್ಲಿ ಇವರು ಅಂಗಡಿಗಳು ತಕ್ಕೊಂಡು ಕೂತಿದ್ದಾರೆ, ಖಾಸಗಿ ಶಾಲೆಗಳು, ಅವ್ರನ್ನೆಲ್ಲ ಏನಂದ್ರೆ ಓಲೈಕೆ ಮಾಡ್ಕೊಂಡು ಕೂತಿದ್ದಾರೆ. ಇವ್ರು ನೋಡಿ, ಈಗ ಇವರು ಶಶಿಕುಮಾರ್ ಸರ್ ಹೇಳಿದ್ರು ಮೊದಲು ಬಿಗಿನಿಂಗಲ್ಲಿ ಏನು ಹೇಳ್ತಾ ಇದ್ರು, ಕಡ್ಡಾಯ ಶಿಕ್ಷಣ ಅಂತ ಆನ್ಲೈನ್ ತುರುಕಿದ್ರು ನಮ್ಮ ಮಕ್ಕಳಿಗೆ. ಆಮೇಲೆ ಏನು, ಫೀಸ್ ಇದ್ದ ತಕ್ಷಣವೇ ಬಹಿರಂಗವಾಗಿ ಬೆದರಿಕೆ ಕೊಟ್ಟರು, ನಾವು ಏನದು ಆನ್ಲೈನ್ ಶಿಕ್ಷಣನ ಬಂದ್ ಮಾಡ್ತೀವಿ ಅಂತ. ಹೇಗೆ ಇವರು ಬಹಿರಂಗವಾಗಿ ಬೆದರಿಕೆ ಕೊಡ್ತಾರೆ? ಶಿಕ್ಷಣನ ದಾಸೋಹ ಅಂತ ಇದು ಮಾಡಿದ್ದೀವಿ ನಾವು. ಯಾರು ನಮ್ಮ ಏನದು ಹಿರಿಯರಿಂದ ಇದು ಗೊತ್ತಿರಬೇಕು, ಸಿದ್ಧಗಂಗಾ ಇದು. ಇವರುಗಳೆಲ್ಲ ಬಿಸ್ನೆಸ್ ಮಾಡಿ ಕೂತ್ಕೊಂಡಿದ್ದಾರೆ, ಮಾನ ಮರ್ಯಾದೆ ಇಲ್ಲ ಇವರಿಗೆ. ದಿನಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾರೆ. ಕಡ್ಡಾಯ ಶಿಕ್ಷಣ ಅಂದಮೇಲೆ ಇವರು ಏನದು ಬ್ಲಾಕ್ ಯಾಕೆ ಮಾಡಬೇಕು ಐಡಿಗಳನ್ನ? ಮಾನ ಮರ್ಯಾದೆ ಬೇಕಲ್ವಾ? ಈಗ ಈ ರೀತಿ ಕಡ್ಡಾಯ ಶಿಕ್ಷಣ ಅಂತ ಭಾಷಣ ಬಿಗ್ದವರೆಲ್ಲ ಮುಂದೆ ಬಂದು ಮಾಡಕೂಡ್ದು ಅಂತ ಯಾಕೆ ಹೇಳಿಕೆ ಕೊಡ್ತಾ ಇಲ್ಲ? ಓಕೆ, ಒಂದು ವಿರಾಮ ತಗೊಳ್ತೀನಿ. ವ್ಯಾಪಾರೀಕರಣ ಆಗೋಗಿದೆ ಅಂತೇಳಿ, ವ್ಯಾಪಾರೀಕರಣ ಆಗಕ್ಕೆ ಹೇಗೆ ಸಾಧ್ಯ ಆಯಿತು? ಯಾರು ಅದಕ್ಕೆ ಜವಾಬ್ದಾರರು? ನಾವೆಲ್ಲ, ಪೋಷಕರೇ ನಾವೆಲ್ಲ. ಅವ್ರು ಬಯಸಿದಂತೆ ನಾವು ಫೀಸನ್ನು ಕಟ್ಟಕ್ಕೆ ಶುರು ಮಾಡಿದ್ವಿ. ಆಗಲೇ ಈ ಚಾಟಿಯನ್ನು ಬೀಸೋಕ್ಕೆ ಆರಂಭದಲ್ಲೇ ಶುರು ಮಾಡಿಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ. ಬಟ್ ಶಿಕ್ಷಣ ಸಚಿವರು ಮಾತ್ರ ಕೇವಲ ಬಾಯಿ ಮಾತಿನಲ್ಲಿ ಹೇಳೋದಲ್ಲ ಸರ್, ಆದೇಶವನ್ನು ಕೊಡಿ. ನೀವು ಯಾರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದ್ದೀರ? ಯಾವ ಬಾಯಿಗೆ ನೀವು ತುಪ್ಪವನ್ನು ಸವರುವಂಥ ಕೆಲಸ ಮಾಡ್ತಾ ಇದ್ದೀರಾ? ಖಾಸಗಿ ಶಾಲೆಗಳಿಗೆ ತುಪ್ಪ ಸುರುತ್ತಾ ಇದ್ದೀರಾ? ಪೋಷಕರ ಕಣ್ಣಿಗೆ ಮಣ್ಣೆರಚ್ತಾ ಇದ್ದೀರಾ? ಹೇಳ್ದಂಗೂ ಆಗಿರಬೇಕು, ಬಿಟ್ಟಂಗೂ ಆಗಿರಬೇಕು. ದಯವಿಟ್ಟು ಇದನ್ನು ಬದಲಾಯಿಸ್ಕೊಳ್ಳಿ, ಆದೇಶವನ್ನು ಹೊರಡಿಸಿ, ಒಂದು ಕ್ಲಿಯರ್ ಆಗಿರುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿ. ಸಿದ್ದರಾಜು ಅಂತ ಹೇಳಿ ಕೊಳ್ಳೇಗಾಲದಿಂದ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದರಾಜ್ ಅವರೇ. ನಮಸ್ಕಾರ ಸರ್. ಏನ್ ಹೇಳಕ್ ಬಯಸ್ತೀರಾ ಇವತ್ತಿನ ಈ ಚರ್ಚೆಯ ಬಗ್ಗೆ, ಖಾಸಗಿ ಶಾಲೆಗಳು ಲೂಟಿ ಹೊಡಿತಾ ಇರೋದ್ರ ಬಗ್ಗೆ? ಸರ್, ಖಾಸಗಿ ಶಾಲೆಗಳು ಲೂಟಿ ಹೊಡೆದ ಸತ್ಯ ಸರ್. ಆದರೆ ಕೆಲವು ಖಾಸಗಿ ಶಾಲೆಗಳು ಲೂಟಿ ಹೊಡೆತಲ್ಲ ಸರ್. ಕೆಲವು ಖಾಸಗಿ ಶಾಲೆಗಳು ಫ್ರೀ ಆಗಿ ಕಡಿಮೆ ದರದಲ್ಲಿ ಎಜುಕೇಶನ್ ಕೊಡ್ತಾರೆ ಸರ್. ಅಂತ ಶಾಲೆಗಳಿಗೆ ಇದು ಮಾರ್ಕ್ ಆಗಿದೆ ಸರ್. ಜೊತೆಗೆ ಶಿಕ್ಷಣ ಸಚಿವರು ಒಂದು ಕೆಲಸ ಮಾಡ್ಬೇಕು ಸರ್, ಇಂತಿಷ್ಟು ಫೀಸ್ ಅಂತ ಸರ್ಕಾರ ನಿಗದಿಪಡಿಸ್ಬೇಕು. ಅದ್ ಅವರು ಯಾವ ಶಾಲೆನಾದ್ರೂ ಏನಾದಾಗ್ಲಿ ಸರ್, ಆಗ ಪೋಷಕರು ಇಂತಿಷ್ಟು ಒಂದು ಮಗುಗೆ ಎಕ್ಸ್ಪೆಂಡಿಚರ್ ಹಿಂಗ್ ಬಿರುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಇದೊಂದು ಕ್ರಮ ತಗೊಂಡು ಇಷ್ಟೇ ಫೀಸ್ ಅಂತ ಇದ್ ಮಾಡ್ಬೇಕು. ಜೊತೆಗೆ ಅಲ್ಲಿ ಸರ್ಕಾರಕ್ಕೆ ಹೋಗ್ಬೇಕು ಸರ್,
ಸರ್ಕಾರಕ್ಕೆ ಹೋಗಿ ಖಾಸಗಿ ಶಾಲೆ ಡೆವಲಪ್ಮೆಂಟ್ ಏನ್ ಬೇಕು ಅಷ್ಟು ಮಾತ್ರ ಸರ್ಕಾರ ಬಿಡುಗಡೆ ಮಾಡ್ಬೇಕು. ಇನ್ ಮಿಕ್ತನ್ನ ಖಾಸಗಿ ಶಾಲೆ ಶಿಕ್ಷಕರು ಸರ್ಕಾರನೇ ಸಂಬಳ ಕೊಡ್ಬೇಕು ಸರ್, ಸರ್ಕಾರನೇ ಸಂಬಳ ಕೊಡ್ಬೇಕು ಸರ್. ಇಲ್ಲಿ ವರ್ಕತಾ ಇರೋರು ಪ್ರೈವೇಟ್ ಸಂಸ್ಥೆಯವರು ಬದುಪೋಷ ಆಗ್ತಿರೋರು ಪೋಷಕರು ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣವನ್ನು ರೂಪಿಸ್ತಕ್ಕಂಥ ಶಿಕ್ಷಕರು ಸರ್. ಹಲೋ, ಕೇಳಿಸ್ತಾ ಇದೆ ಸರ್, ಹೇಳಿ. ಶಿಕ್ಷಣವನ್ನ ರೂಪಿಸಿ ಮಕ್ಕಳ ಭವಿಷ್ಯನ ಮಾಡ್ತಾ ಶಿಕ್ಷಕರಿಗೆ ನಮ್ಗೆ ಅದು ಬಲಿಪೋಷ ಆಗ್ತಿದೆ ಸರ್. ಆದ್ರೆ ನಮ್ಮ ಸಂಸ್ಥೆ ಹಂಗಿಲ್ಲ ಸರ್. ಏಕಲವಿದ್ಯ ಸಂಸ್ಥೆಯಿಂದ ತಳಗವಾದಲ್ಲಿ ಆನಂದ್ ಅಂತೇಳಿ ಓಪನ್ ಮಾಡಿದಾರೆ ಸರ್. ತುಂಬಾ ಕಡಿಮೆ ದರದಲ್ಲಿ ಫೀಸ್ ತಗೋದಾರೆ ಸರ್. ಅವರು ತುಂಬಾ ಕಡಿಮೆ ದರದಲ್ಲಿ ಫೀಸ್ ತಗೊಂಡು ಅಷ್ಟು ಫೀಸ್ ಅನ್ನ ಟೀಚರ್ಸ್ ಗೆ ಕೊಡ್ತಾ ಇದಾರೆ ಸರ್. ನಾನು ಅದಕ್ಕೆ ಎಲ್ಲವನ್ನ ಅಂತ ಹೇಳಲಿಲ್ಲ ಸರ್, ಕೆಲ ಖಾಸಗಿ ಶಾಲೆಗಳು ಅಂತ ಹೇಳಿದ್ದು. ಥ್ಯಾಂಕ್ ಯು ಸಿದ್ದರಾಜ್ ಅವರೇ. ಎಸ್ ಯೋಗಾನಂದ ಅವರೇ, ಸರ್ ಈಗ ಬಹಳ ಪ್ರಮುಖವಾಗಿ ಈ ವರ್ಷ ಕೇವಲ ಆನ್ಲೈನ್ ತರಗತಿಗಳು ನಡೆದಿದೆ. 16,000 ತಗೊಳ್ತಾ ಇದ್ದಂತ ಶಿಕ್ಷಕಿಗೆ ನಾನು ಕೇಸ್ ಸ್ಟಡೀಸ್ ಮಾಡಿದ್ದೀನಿ, ಕೇವಲ 4,000 ರೂಪಾಯಿ ಕೊಟ್ಟು ಆನ್ಲೈನ್ ಅಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ. ಇದು ಒಂದು ಉದಾಹರಣೆ. ನಾವು ಏನು ಆನ್ಲೈನ್ ತರಗತಿಗಳಿಗೆ ನಿಜವಾದಂತ ಖರ್ಚೇನಾಗಿದೆ ಅದನ್ನ ಮಾತ್ರ ಈ ವರ್ಷ ಕಟ್ಟುತ್ತೀವಿ. ಅದು ಬಿಟ್ಟು ಬೋಧನಾ ಶುಲ್ಕ ಬಿಟ್ಟು ಬೇರೆ ಯಾವ ಶುಲ್ಕವನ್ನು ಕೂಡ ಈ ವರ್ಷ ಕಟ್ಟೋದಿಲ್ಲ. ನಮಗೆ ಶೂ, ಸಾಕ್ಸು, ಟೈ, ಬೆಲ್ಟು ಏನೂ ಬೇಕಾಗಿಲ್ಲ ನಮಗೆ. ಈ ಸರಿ ಬೇಕಾಗಿರೋದೇನು, ಇನ್ನು ಉಳಿದಿರೋ ತಿಂಗಳಲ್ಲಿ ಇದನ್ನು ಮುಗಿಸ್ಕೊಡ್ಬೇಕು ಅವರು. ಆಮೇಲೆ ಈಗ ಮುಂದಿನ ವರ್ಷದಿಂದ ಸರ್ಕಾರ 1983 Act Section 48 ಫೀಸ್ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತದೆ. ಫಿಕ್ಸೇಷನ್ಸ್ ಕಮಿಟಿ ಮಾಡಬೇಕು ಹೇಗೆ ಅನ್ನೋದು. ಈಗ ತಮಿಳುನಾಡಲ್ಲಿ ಬಹಳ ಅದ್ಭುತವಾಗಿ ಒಬ್ಬ ರಿಟೈರ್ಡ್ ಜಡ್ಜ್ ಅಧ್ಯಕ್ಷತನದಲ್ಲಿ ಫೀಸ್ ಫಿಕ್ಸೇಷನ್ ಕಮಿಟಿ ಇದೆ. ಅವ್ರು ಹೋಗಿ ಪ್ರತಿ ಶಾಲೆಯನ್ನು ಅಧ್ಯಯನ ಮಾಡಿ ಈ ಶಾಲೆ ಬಂಡವಾಳ ಇಷ್ಟು, ಇಷ್ಟು ದುಡ್ಡಲ್ಲಿ ನಡಿಬೋದು, ಒಂದು ವರ್ಷದಲ್ಲಿ ಇಷ್ಟು ದುಡ್ಡು ಸಾಕು ಅಂತ ಪ್ರತಿ ಶಾಲೆಗೂ ಬೋರ್ಡ್ ಫಿಕ್ಸ್ ಮಾಡಿದ್ದಾರೆ. ನಮ್ಮಲ್ಲಿ RTE ರೂಲು 12B ಪ್ರತಿ ಶಾಲೆನಲ್ಲೂ ಆ ಫೀಸ್ ಎಷ್ಟು ಅನ್ನೋದನ್ನ ನೋಟಿಸ್ ಬೋರ್ಡಲ್ಲಿ ಹಾಕ್ಬೇಕು ಅಂತ ಹೈಕೋರ್ಟ್ ಆರ್ಡರ್ ಇದೆ. ಎಷ್ಟು ಶಾಲೆಗಳು ಹಾಕಿದ್ದಾವೆ ಸರ್? ಯಾಕೆ ಹಾಕಿಲ್ಲ ಸರ್? ಇವರು ಬಂಡವಾಳ ಬೈಲಾಗುತ್ತೆ. ಏನು ನಮ್ಮಲ್ಲಿ ಇಷ್ಟು ಫೀಸ್ ಅಂತ ಹಾಕಿದ್ರೆ ಬಂಡವಾಳ ಬೈಲಾಗುತ್ತೆ. ಸೊ ಆಮೇಲೆ ಈಗ ನಾವು ಈ ವರ್ಷಕ್ಕೆ ಒಂದು ಸ್ಲ್ಯಾಬನ್ನು ಫಿಕ್ಸ್ ಮಾಡಿದ್ದೀವಿ. ಏನು, ಒಂದು ಶಾಲೆಯಲ್ಲಿ ಗರಿಷ್ಠ 100 ಮಕ್ಕಳಿದ್ರೆ 100% ಟ್ಯೂಷನ್ ಫೀಸ್ನ ಕಟ್ತೀವಿ ನಾವು. ಅಂದರೆ ನಾವು 20,000 ಕಟ್ತಾ ಇದ್ರೆ 20,000 ಫುಲ್ಲಿ ಕಟ್ತೀವಿ. 101-500 ಸಂಖ್ಯೆಯಲ್ಲಿರೋ ಮಕ್ಕಳಿದ್ರೆ ನಾವು 75% ಕಟ್ತೀವಿ. ಅಂದರೆ 20,000 15,000 ಕಟ್ತೀವಿ. 501-1,000 ವಿದ್ಯಾರ್ಥಿಗಳಿರೋ ಶಾಲೆಗಳಿಗೆ ನಾವು 50% ಕಟ್ಟಕ್ಕೆ ಸರಿ ಇದ್ದೀವಿ. ಆಮೇಲೆ 1,001 ಹೆಚ್ಚಿರೋ ಶಾಲೆಗಳಿಗೆ ಕೇವಲ 25% ಫೀಸನ್ನು ಕಟ್ತೀವಿ. ಈ ಸ್ಲ್ಯಾಬ್ ಪ್ರಕಾರ ಯಾಂಗ್ ಮಾಡಿದ್ದೀವಿ ಅಂದರೆ ಭಾಳ ಅದ್ಭುತವಾಗಿ ಈ ವರ್ಷ ಮುಗಿಸ್ಬೋದು. ಈ ಸ್ಲ್ಯಾಬಲ್ಲಿ ಅವರು ಊಟ ಮಾಡ್ಬೋದು, ಮ್ಯಾನೇಜ್ಮೆಂಟವರು, ಶಿಕ್ಷಕರಿಗೂ ಸಂಬಳ ಕೊಡ್ಬೋದು, ಆರಾಮಾಗಿ ಈ ವರ್ಷನ ಮುಗಿಸ್ಬೋದು ಅವರು. ಆಮೇಲೆ ಮುಂದಿನ ವರ್ಷಕ್ಕೆ ರಾಜ್ಯ ಸರ್ಕಾರ ಈಗಲೇ ಒಂದು ಕಮಿಟಿ ಮಾಡಬೇಕು, ಫೀಸ್ ಫಿಕ್ಸೇಷನ್ ಕಮಿಟಿನ. ಅದು 1983 Act ಇರ್ಬೋದು, RTE ರೂಲ್ ಇರ್ಬೋದು, ಅದ್ರ ಪ್ರಕಾರ ಇವರು ಸರಿಯಾದ ರೀತಿಯಲ್ಲಿ ಇದನ್ನ ನಿಯಂತ್ರಣ ಮಾಡದೆ ಹೋದ್ರೆ ಪೋಷಕರಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಒಂದೊಂದಾಗ ಕಾನೂನು ಏನು ಅಂತ ನಾವು ಹೇಳ್ತಾ ಇದ್ದೀವಿ. ಅದ್ರ ಪ್ರಕಾರ ನಾವು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ. ಎಸ್ ಇಂದಿರಾ ಅವರೇ, ತಾವು ಹೇಗೆ ಸಮಸ್ಯೆಯನ್ನು ಎದುರಿಸಿದ್ರಿ? ನಾವು ಮೇನ್ ಅಲ್ಲೇ ಅಪೀಲ್ ಲೆಟರ್ ಕೊಟ್ಟಿದ್ವಿ ಸರ್ ನಮ್ಮ ಸ್ಕೂಲ್ಗೆ. ಬಿಕಾಸ್ ನಾವು ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ವಿ ಡ್ಯೂರಿಂಗ್ ದ ಕೊರೋನಾ ವೈರಸ್ ಬಂದಿರೋದಕ್ಕೆ. ಎಷ್ಟೊಂದು ಜನ ಕೆಲಸ ಕಳ್ಕೊಂಡಿದ್ದಾರೆ, ಬಿಸ್ನೆಸ್ ಲಾಸ್ ಆಗಿದೆ. ಸೊ ನೀವು ಆನ್ಲೈನ್ ಕ್ಲಾಸ್ ನಡೆಸ್ತೀರಾ, ನಡೆಸೋದಕ್ಕೆ ನಿಮಗೆ ಅಪ್ರೋಪ್ರಿಯೇಟ್ ನಮ್ಮ ಮಗುಗೆ ಲ್ಯಾಪ್ಟಾಪ್ ತಗೊಳ್ಬೇಕು, ಮಿಕ್ಕಿದ ಗ್ಯಾಜೆಟ್ಸು, UPS ಆಗಲಿ, ಅವ್ರಿಗೆ ಅನ್ಇಂಟರಪ್ಟೆಡ್ ಇಂಟರ್ನೆಟ್ಟು ಅದಕ್ಕೆಲ್ಲ ಒದಗಿಸ್ಕೊಡ್ಬೇಕು. ಇಬ್ಬರು ಮಕ್ಕಳು ಇದ್ದರೆ ಇಬ್ಬರು ಮಕ್ಕಳಿಗೂ ಜೊತೆಗೆ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇಬ್ಬರಲ್ಲಿ ಒಬ್ಬರು ಪೇರೆಂಟು ಕೆಲಸ ಬಿಡಬೇಕು. ಸೊ ಅವ್ರ ಮೆಂಟಲ್ ಪ್ರೆಷರ್ ಎಷ್ಟಾಗ್ತಿದೆ ಅಂದರೆ ನಮಗೆ ಮನೆ ಕೆಲಸ ಅದು ವಗೇರ, ಇವಾಗ ಕೆಲಸದವ್ರು ಯಾರ್ಯಾರ ಮನೆಗೆ ಹೋಗ್ಬಿಟ್ಟು ಬರ್ತಾರೆ ಅವ್ರನ್ನೂ ಬಿಡಿಸಿ ಮನೆ ಕೆಲಸನೂ ನೋಡಿಕೊಂಡು ಮಗುನು ನೋಡಿಕೊಂಡು ಫೈನಾನ್ಷಿಯಲಿ ನನ್ನ ಹಸ್ಬೆಂಡು ಕಮ್ಮಿ ಸ್ಯಾಲ್ರಿ ತೊಗೊಂಬಂದ್ರು ಅದರಲ್ಲಿ ಫೈನಾನ್ಷಿಯಲಿ ನಾವು ನೋಡ್ಕೋತಾ ಇರೋದು. ಆ್ಯಸ್ ಅ ಲೇಡೀಸ್, ಹೋಮ್ ಮೇಕರ್ ಆಗಲಿ ವರ್ಕಿಂಗ್ ಲೇಡೀಸ್ ಆಗಲಿ ಎರಡೂ ಮಾಡಿದೆ. ಎಷ್ಟು ಮೆಂಟಲ್ ಪ್ರೆಷರ್ ಆಗ್ತದೆ ನಮಗೆ. ಇವರು ನಾವು ಆವಾಗಲೇ ಅಪೀಲ್ ಲೆಟರ್ ಬರೆದಿದ್ದೆ ಬಿಕಾಸ್ ಕನ್ಸರ್ನಿಂಗ್ ಆಫ್ ದ ರೆಪ್ಯುಟೇಷನ್ ಆಫ್ ದ ಸ್ಕೂಲ್. ಬಟ್ ಆ ಸ್ಕೂಲ್ನವರು ಕೇರೇ ಮಾಡ್ತಿಲ್ಲ, ಸ್ಕೂಲ್ ಎದುರುಗಡೆ ಹೋಗ್ತಾರೆ ಒಳಗಡೆ ಬಿಡೋದಿಲ್ಲ ಸರ್. ಪ್ರಿನ್ಸಿಪಲ್ ಮೀಟ್ ಮಾಡಬೇಕು, ಅದು ನಮ್ಮ ಪೇರೆಂಟ್ಸ್ ಕನ್ಸರ್ನೇ ಕೇಳಿಸ್ಕೊತಾ ಇರಲಿಲ್ಲ. ವಿರುದ್ಧವಾಗಿ ನಮ್ಮ ಟೀಚರ್ಸ್ನ ನಮ್ಮ ಪೇರೆಂಟ್ಸ್ ಮೇಲೆ ವಿರುದ್ಧವಾಗಿ ಎತ್ತು ಕಟ್ತಾ ಇದ್ದಾರೆ. ಏನು ಪೇರೆಂಟ್ಸ್ ಸ್ಕೂಲ್ ಫೀಸ್ ಕಟ್ತಾ ಇಲ್ಲ ಅದಕ್ಕೆ ನಿಮಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಲ್ಲ. ಸೊ ನಾವು ಕಟ್ಟೋದಕ್ಕೆ ರೆಡಿ ಇದ್ದೀವಿ, ಸ್ಕೂಲ್ ಫೀಸ್ ಕಟ್ಟಕ್ಕೆ ರೆಡಿ ಇದ್ದೀವಿ. ನೀವೇನು ಮಾಡಿದ್ದೀರಾ, ಟ್ಯೂಷನ್ ಫೀಸ್ ಜೊತೆಗೆ ಆ್ಯನ್ಯುಲ್ ಫೀಸ್ ಮರ್ಜ್ ಮಾಡಿದ್ದೀರಾ, ಟ್ರಸ್ಟ್ ಫೀಸ್ನೆಲ್ಲ ಮರ್ಜ್ ಮಾಡಿದ್ದೀರಾ. ಈ ವರ್ಷ ನಾವು ಟ್ರಸ್ಟ್ ಫೀಸ್ ಕಟ್ಟೋದಿಲ್ಲ, ಏನೇನು ಡೆವಲಪ್ಮೆಂಟ್ ಚಾರ್ಜಸ್ ಇದ್ರೂ ನಾವು ಕಟ್ಟೋದಿಲ್ಲ. ಟ್ಯೂಷನ್ ಫೀಸಲ್ಲಿ ಅದೆಷ್ಟು ಆನ್ಲೈನ್ ಫೀಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ನೀವು.
ಈ ವರ್ಷ ಅಷ್ಟೇ ನಡೆದ ಸುರೇಶ್ ಕುಮಾರ್ ಅವ್ರ ಹತ್ರ ಅಪ್ರೋಚ್ ಮಾಡಿದ್ವಿ, ಅವ್ರು ಹೇಳ್ತಾ ಇದ್ರೆ ನಿಮ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ತಂದು ಸೇರಿಸಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಸ್ಕೂಲ್ಸ್ ತಂದು ಸೇರಿಸೋದಕ್ಕೆ ನೀವು ಯಾವಾಗ ಡೆಲ್ಲಿ ಗೌರ್ಮೆಂಟ್ ಸ್ಕೂಲ್ ತರ ಮಾಡ್ತಿರೋ ಅಲ್ಲಿವರೆಗೂ ನಾವು ಸೇರ್ಸೋದಕ್ಕಾಗಲ್ಲ ಸರ್. ಈ ಕೊರೋನಾ ಪೀರಿಯಡ್ 10 months ಆಯ್ತು, ಈ ಕೇರಳ ಗೌರ್ಮೆಂಟ್ನಲ್ಲಿ 30,000 ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ನ ರೆನೋವೇಟ್ ಮಾಡಿದ್ದಾರೆ. ಈ ಗೌರ್ಮೆಂಟ್ ಏನ್ ಮಾಡಿದ್ದಾರೆ ವಿತ್ ಏನು ಪ್ರಿಪರೇಷನ್ ಮಾಡಿಲ್ಲ ತಂದು ನನ್ನ ಗೌರ್ಮೆಂಟ್ ಸ್ಕೂಲ್ ಫೇಸ್ಬುಕ್ ಅಪ್ಡೇಟ್ ಮಾಡಿದ್ದಾರೆ ತಂದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಅಂತ ಇದೆ ಸರ್. ಕೊರೋನಾ ಟೈಮ್ನಲ್ಲಿ ಎಷ್ಟು ಜನ ಪೊಲಿಟಿಷಿಯನ್ ಅವರ ಕೊರೋನಾ ಬಂದಿದ್ದಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ ಮಾಡಿಸ್ಕೊಂಡಿದ್ದಾರೆ ಸರ್. ಅಥವಾ ಅವ್ರ ಮಕ್ಕಳು ಪೊಲಿಟಿಷಿಯನ್ ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿಸಿದ್ದಾರೆ ಹೇಳಿ ಸರ್. ಇವ್ರನ್ನೆಲ್ಲ ನಮ್ಮನ್ನ ಹೌದು ನಮ್ಮ ಕೇಪಬಿಲಿಟಿ ಇವಾಗಲೂ ಕೇಪಬಿಲಿಟಿ ಇದೆ. ಒನ್ ಇದೆ ಟ್ಯೂಷನ್ ಫೀಸ್, ಅದರಲ್ಲಿ ಆನ್ಲೈನ್ ಸ್ಲ್ಯಾಬ್ ಆನ್ಲೈನ್ ಕ್ಲಾಸ್ಗೆ ಎಷ್ಟು ಖರ್ಚಾಗಿದೆ ಅಷ್ಟನ್ನು ಮಾತ್ರ ತಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡಿ. ಇನ್ನೊಂದು ಸ್ಟಾರ್ಟ್ನಲ್ಲಿ ನಾಟ್ ಫಾರ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ, ಚಾರಿಟಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಟ್ಸ್ನಲ್ಲಿ ಎಲ್ಲ ಅಪ್ಲೋಡ್ ಮಾಡಬೇಕು, ಎಂಥದಕ್ಕೆ ಬ್ರೇಕಪ್ ಕೊಡಿ, ಎಂಥದಕ್ಕೆ ತಗೊಳ್ತಾ ಇದ್ದೀರಾ ಅಂದ್ಬಿಟ್ಟು. ಬಟ್ ದೇ ಆರ್ ನಾಟ್ ರೆಡಿ ಟು ಗಿವ್ ದ ಬ್ರೇಕಪ್ ಅಟ್ ಆಲ್. ಅಲ್ಲಿ ಸ್ಟಾರ್ಟ್ನಲ್ಲಿ ಅಪ್ಲೋಡ್ ಮಾಡ್ಬಿಟ್ರೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಸ್ಟಾರ್ಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಶಾಲೆಯಲ್ಲಿರುವಂತಹ ಮಗು ಟಿಸಿಯನ್ನ ಕಿತ್ತಿ ಹೀಗೆ ಕಳಿಸಬಹುದಾ ಸರ್? ನೋ, ಆಕ್ಚುಲಿ ಫಸ್ಟ್ ನಾನು ಪಬ್ಲಿಕ್ ಟಿವಿ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಒಂದು ದೊಡ್ಡ ಸ್ಟೇಜ್ ನಮಗೂ ಸಹ ಜನರನ್ನ ರೀಚ್ ಆಗೋದಕ್ಕೆ. ನಾನು ಜನರಿಗೆ ಮೂರು ವಿಷಯನ ಕ್ಲಿಯರ್ ಆಗಿ ಇಡೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಇದು ನಮ್ಗೆಲ್ಲರಿಗೂ ಗೊತ್ತಿರಬೇಕು. ಈ ಮೂರು ವರ್ಡ್ಗಳನ್ನ ಇಟ್ಕೊಂಡು ತುಂಬ ಡ್ರಾಮಾ ಆಗಿದೆ, ದಯವಿಟ್ಟು ಕ್ಲಾರಿಟಿ ತಗೊಳ್ಳಿ. ಒಂದನೇದು ಅಡ್ಮಿಷನ್, ಅಡ್ಮಿಷನನ್ನು ಮಾಡಿ ಯಾವಾಗ ಮಾಡ್ತೀವಿ ಅಡ್ಮಿಷನನ್ನು? ಒಂದು ಶಾಲೆಯಲ್ಲಿ ನೀವು ಎಲ್ ಕೆ ಜಿಯಲ್ಲಿ ಮಾಡಿದ್ರೆ, ಯು ಕೆ ಜಿಯಲ್ಲಿ ಮಾಡಿದ್ರೆ, ಅಥವಾ ಒಂದನೇ ತರಗತಿಯಲ್ಲಿ ಮಾಡಿದ್ರೆ, ಆ ಶಾಲೆಯಲ್ಲಿ ಮುಂದಿನ ಎಷ್ಟನೇ ತರಗತಿ ತನಕ ಸ್ಕೂಲ್ ಇದೆಯಲ್ಲ ಅಲ್ಲಿ ತನಕನೂ ಒಂದೇ ಸಲ ಅಡ್ಮಿಷನ್ ಆಗೋದು. ಸೊ ನಿಮ್ಮ ಮಗು ಆಲ್ರೆಡಿ ಯಾವುದೋ ಒಂದು ಸ್ಕೂಲಿಗೆ ಅಡ್ಮಿಷನ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಪ್ರತಿ ವರ್ಷ ಅಡ್ಮಿಷನ್ ಯಾವ ಮಗುಗೂ ನಡೆಯಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಮಗು 6ನೇ ಕ್ಲಾಸಲ್ಲಿದೆ ಅಂದರೆ ಪುನಃ ಅಡ್ಮಿಷನ್ ಮಾಡುವ ಅವಶ್ಯಕತೆ ಇಲ್ಲ, ಇದು ಆಲ್ರೆಡಿ ಅಡ್ಮಿಟೆಡ್ ಮಗು, ಆ ಸ್ಕೂಲಲ್ಲೇ ಕಂಟಿನ್ಯೂ ಆಗಿದೆ ಅಂತ ಅರ್ಥ. ದಯವಿಟ್ಟು ಪೇರೆಂಟ್ಸ್ ಕನ್ಫ್ಯೂಸ್ ಆಗಬೇಡಿ. ನಿಮ್ಮನ್ನು ನಿರಂತರವಾಗಿ ಕನ್ಫ್ಯೂಸ್ ಮಾಡುವಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಶಿಕ್ಷಣ ಸಚಿವರೇ ಇದ್ದಾರೆ. ಸೊ ಕನ್ಫ್ಯೂಸ್ ಆಗಬೇಡಿ, ಅಡ್ಮಿಷನ್ ಒಂದು ಕ್ಲಾರಿಫೈಡ್. ಸೆಕೆಂಡ್ ಒಂದು, ಪಾಸ್ ಮಾಡೋದು ಎಲ್ಲ ಮಕ್ಕಳನ್ನ ಪಾಸ್ ಮಾಡ್ತಾರೆ, ಯಾರೋ ಸುರೇಶ್ ಕುಮಾರ್ ಬಂದು ಹೇಳಬೇಕಾಗಿಲ್ಲ ಸರ್. ಆರ್ಟಿಕಲ್ 21A ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತುಂಬ ಕ್ಲಿಯರ್ ಆಗಿ ಹೇಳುತ್ತೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂತೇಳಿ. ಅದರಲ್ಲಿ ಒಂದು ಪ್ರಾವಿಷನ್ ಹೇಳುತ್ತೆ ಏನಂತ, ನಿಮ್ಮ ಮಕ್ಕಳು 1ನೇ ತರಗತಿಯಿಂದ 8ನೇ ತರಗತಿ ಅಂದರೆ 14 ವರ್ಷದ ಒಳಗಿನ ಮಕ್ಕಳಿಗೆ ಏಜ್ ಅಪ್ರೋಪ್ರಿಯೇಟ್ ಕ್ಲಾಸ್, ಅಂದರೆ ಯಾವುದೋ ಒಂದು ಮಗು ಒಂದು ದಿನವೂ ಶಾಲೆಗೆ ಹೋಗಿಲ್ಲ ಅಂತ ಹೇಳಿದರೆ, 10ನೇ ವರ್ಷದಲ್ಲಿ ಆ ಮಗುನ ನೀವು ಯಾವುದೋ ಬೀದಿಯಲ್ಲಿ ಐಡೆಂಟಿಫೈ ಮಾಡಿದರೆ ಆ ಮಗುನ ಎಲ್ ಕೆ ಜಿಯಲ್ಲಿ ಅಡ್ಮಿಟ್ ಮಾಡಲ್ಲ, ನೀವು ನೇರವಾಗಿ 4ನೇ ತರಗತಿಗೆ ಹೋಗಿ ಅಡ್ಮಿಟ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಏಜ್ ಅಪ್ರೋಪ್ರಿಯೇಟ್ ಕ್ಲಾಸ್, ಅಂದರೆ ವರ್ಷಕ್ಕೆ ತಕ್ಕಂತಹ ಕ್ಲಾಸ್. ಈಗ ನಿಮಗೆ ಪ್ರಶ್ನೆ ಬರುತ್ತೆ, ಆ ಮಗು ಹೆಂಗೆ 4ನೇ ಕ್ಲಾಸ್ ಎಜುಕೇಷನ್ ಏನು ಓದಿಲ್ಲಲ್ಲ ಹೆಂಗೆ ಮಾಡೋದಂತ? ಅದಕ್ಕೆ ಫಂಡಮೆಂಟಲ್ ರೈಟ್ ಪುನಃ ಹೇಳುತ್ತೆ, ಬ್ರಿಡ್ಜ್ ಕೋರ್ಸ್ ಅಂತ ಮಾಡಬೇಕು ನೀವು ಆ ಮಗುಗೆ. ಈಗ ನನ್ನ ಮಗ 2ನೇ ಕ್ಲಾಸ್ ಈ ವರ್ಷ ಶಾಲೆಗೆ ಹೋಗ್ತಾ ಇಲ್ಲ, ಬರುವ ವರ್ಷ ನಾನು ಇದೇ ಸ್ಥಿತಿ ಶಾಲೆಗೆ ಕಳಿಸಲ್ಲ, 4ನೇ ಕ್ಲಾಸ್ ಹೋಗುವಾಗ ಯಾರ ಜವಾಬ್ದಾರಿ? 21A ಇಸ್ ಎ ಫಂಡಮೆಂಟಲ್ ರೈಟ್, ಅದು ರಾಜ್ಯದ ಜವಾಬ್ದಾರಿ. ರಾಜ್ಯ ಮಾಡಬೇಕು, ಬ್ರಿಡ್ಜ್ ಕೋರ್ಸ್ ಮಾಡಿಬಿಟ್ಟು ನನ್ನ ಮಗ ನಿಶಾನನ್ನು 4ನೇ ಕ್ಲಾಸ್ ರೆಡಿ ಮಾಡೋದು ರಾಜ್ಯದ ಜವಾಬ್ದಾರಿ. ಈಗ ರಾಜ್ಯದ ಜವಾಬ್ದಾರಿ, ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ, ಟೀಸಿದು ಕ್ವಶನ್. ಈಗ ಗಣೇಶ್ ಪೂಜಾರಿ ಅವನ ಮಗುವನ್ನು ಇನ್ನೊಂದು ಶಾಲೆಗೆ ಸೇರಿಸಿದಾಗ ಆ ಶಾಲೆಯವರು ಅವನ ಮಗ ಮೊದಲು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನಲ್ಲ ಅಲ್ಲಿಗೆ ಟಿಸಿ ರಿಕ್ವೆಸ್ಟ್ ಕೊಡ್ತಾರೆ. ಟಿಸಿ ಯಾವತ್ತೂ ಯಾವ ಪೇರೆಂಟ್ಸ್ ಕೈಗೆ ಕೊಡಲ್ಲ. ದಯವಿಟ್ಟು ನಿಮ್ಮ ಶಾಲೆಯವರು ಟಿಸಿ ತಗೊಂಡೋಗಿ ಅಂತ ಹೇಳಿದರೆ ಟಿಸಿ ನೀವು ತಗೊಂಡೋಗಲ್ಲ. ಯಾವಾಗ ನಿಮ್ಮ ಮಗುವಿನ ಶಾಲೆಯ ಬದಲಾವಣೆಗೆ ಇನ್ನೊಂದು ಶಾಲೆಗೆ ಅಡ್ಮಿಷನ್ ಹೋಗ್ತಿರಲ್ಲ ಆಗ ಆ ಶಾಲೆಯವರು ನಿಮ್ಮ ಈಗ ಕರೆಂಟ್ ನಿಮ್ಮ ಮಗು ಎಲ್ಲಿ ಓದ್ತಿದೆಯಲ್ಲ ಅವರಿಗೆ ಕೇಳುತ್ತೆ, ಸರ್ ನೀವು ಟಿಸಿ ಕಳಿಸಿ ಅಂತ. ಅಲ್ಲಿ ಟಿಸಿ ಟ್ರಾನ್ಸ್ಫರ್ ಆಗೋದು ನಿಮ್ಮ ಕೈಗೆ, ಯಾರು ಟಿಸಿ ಕೊಡೋಕ್ಕಾಗಲ್ಲ. ಅಂದರೆ ನೀವು ಇನ್ನೊಂದು ಶಾಲೆಗೆ ಹೋಗಿ ನಿಮ್ಮ ಮಗುನ ಅಡ್ಮಿಷನ್ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು? ನೀವು ಇದೇ ಶಾಲೆಯಲ್ಲಿ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತೇಳಿ. ಆದರೂ ನೀವು ಫೀಸ್ ಕಟ್ತಿಲ್ಲ ಅಂದ್ರೆ ಅರ್ಥ ಏನು? ನಿಮಗೆ ಫೀಸ್ ಕನ್ವಿನ್ಸ್ ಇಲ್ಲ ಅಂತೇಳಿ ಅರ್ಥ. ಆ ಫೀಸನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ನಮ್ಮ ಸುರೇಶ್ ಕುಮಾರಿಗೆ ಹೇಳ್ತಿರೋದು, ಒಂದೇ ಸೆಕೆಂಡ್ ಸರ್, ಲಾಸ್ಟ್ ಕಾಮೆಂಟ್, ಅವರು ಯಾವುದೋ ಗೌರ್ಮೆಂಟ್ ಬಸ್ ಹಿಂದೆ ಓಡೋಗ್ಬಿಟ್ಟು ಆ ಗೌರ್ಮೆಂಟ್ ಬಸ್ ಕಂಡಕ್ಟರಿಗೆ ಡ್ರೈವರಿಗೆಲ್ಲ ಸಿಂಗಂ ಥರ ಬೈದ್ಬಿಟ್ಟು ಬಸ್ಸಲ್ಲಿ ಹತ್ತಿಸಿ ಕಳಿಸೋದಕ್ಕೆ ನಮಗೆ ಎಜುಕೇಷನ್ ಮಿನಿಸ್ಟರ್ ಖಂಡಿತ ಆಗಲೇಬೇಕಿಲ್ಲ. ದಯವಿಟ್ಟು ನಿಮ್ಮ ಈ ಎಲ್ಲ ಫೇಸ್ಬುಕ್ ಡ್ರಾಮಾ ಎಲ್ಲ ಬಂದ್ ಮಾಡಿ. ನಿಮ್ಮಿಂದ 40 ಲಕ್ಷ ಮಕ್ಕಳು, ಅವರ 80 ಲಕ್ಷ ಪೇರೆಂಟ್ಸ್, ಅವ್ರ ಮನೇಲಿ ಇನ್ನೂ ಒಂದೊಂದು ಆಲ್ಫಾ ಅಂದ್ರೆ ಇನ್ನಿಬ್ರು ಇದಾರೆ ಅಂತ ಹೇಳಿದ್ರು, 2 ಕೋಟಿ ಜನ ನಿಮ್ಮ ಹಿಂದೆ ಓಡ್ ಬರ್ತಿದ್ದಾರೆ ಸರ್. ದಯವಿಟ್ಟು ನಿಮ್ಮ ಗಮನವನ್ನು ಈ ಕಡೆ ಕೊಡಿ. ಸಣ್ಣ ಸಣ್ಣ ಇಶ್ಯೂ ಇದ್ಮಾಡ್ಬಿಟ್ಟು ನೀವು ಫೇಸ್ಬುಕ್ ಮಿನಿಸ್ಟರ್ ಆಗಬೇಡಿ. ಯು ಆರ್ ಎಜುಕೇಷನ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ನಾನು ನಾಲಾಯಕ್ ಅಂತ ಪ್ರೂವ್ ಮಾಡಬೇಡಿ ಅಂತ ಶೀಘ್ರ ನೇರವಾಗಿ ಅಪೀಲ್ ಮಾಡ್ತಾ ಇದೀವಿ ನಿಮಗೆ. ದಯವಿಟ್ಟು ನೀವು ಇದನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ
ಕ್ವಾಂಟಮ್ ಆಫ್ ವರ್ಕ್ ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡಿ. ಓಕೆ, ವಾಯ್ಸ್ ಆಫ್ ಪೇರೆಂಟ್ಸ್ ಅಸೋಸಿಯೇಷನ್ ನ ಕಾರ್ಯದರ್ಶಿ ಆಗಿರುವಂತಹ ಚಿದಾನಂದ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಕಮೆಂಟ್ಸ್ ನಿಮ್ಮನ್ನು ಪಡ್ಕೊಡ್ತೀನಿ, ಬಯಸ್ತೇನೆ, ಹೇಳಿ ಸರ್. ಸರ್, ಈಗ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ಸುರೇಶ್ ಕುಮಾರ್ ಅವರೇ, ತಾವು ಈ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಲಾಬಿಗೆ ನಾನು ಮಂಡಿಲ್ಲ ಅಂದ್ರೆ ಪೋಷಕರ ಮೀಟಿಂಗ್ ಕರೀರಿ, ಇಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ನಿಮಗೆ. ಯಾಕೆಂದ್ರೆ ನೀವು ಹಲವಾರು ಬಾರು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಜೊತೆ ಮೀಟಿಂಗ್ ಮಾಡಿದಿರಾ. ಈಗ ಯಾರೋ ಸಾರು ಯಾರು ಶಶಿಕುಮಾರ್ ಅವರ ಒಂದು ಬೈಟ್ಸ್ ನ ನೋಡ್ತಾ ಇದೆ, ಅವ್ರನ್ನ ಕಾರ್ಯದರ್ಶಿಗಳು ಇಲ್ಲೇ ನೇರ ಸಂಪರ್ಕದಲ್ಲಿ. ಶಶಿಕುಮಾರ್ ಸರ್, ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಸಾವು ಕಾರ್ಯದರ್ಶಿಗಳು ತಮ್ಮ ಒಂದು ಇದರಲ್ಲಿ ಬಹಳಷ್ಟು ಜನ ನಿಮ್ಮ ಫಾಲೋವರ್ಸ್ ಇರ್ಬೋದು, ನಿಮ್ಮ ಸಾರಿ ನಿಮ್ಮ ಸಂಘದಲ್ಲಿ ಮೆಂಬರ್ಗಳಾಗಿದ್ದಾರೆ, ನಿಮ್ಮ ಶಾಲೆದೇ ಇನ್ನೂ ಡೇಟಾ ಸ್ಟಾಟ್ಸ್ ಎಲ್ಲ ಹಾಕಿಲ್ಲ ಸ್ವಾಮಿ, ನಿಮ್ ನಿನ್ ನೋಡ್ಬಿಟ್ಟು ಬೇರೆ ಶಾಲೆಯವರುಗಳು ಏನು ಹಾಕ್ತಾರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ನ ನೋಡ್ತಾ ಇರ್ತಾರೆ ಜನಗಳು ಶಶಿಕುಮಾರ್ ಅವ್ರನ್ನ, ಓ ಶಶಿಕುಮಾರ್ ಅವ್ರು ಹಾಕಿದ್ದಾರೆ ಅಂದ್ರೆ ನಾನೊಂದು ಹಾಕ್ತೀನಿ ಅಂತ ಬರ್ತಾರೆ. ನಾನು ಸುಮಾರು ಎರಡ್ ಮೂರ್ ಸತಿ ನೋಡ್ತಾ ಇದೀನಿ, ಹೋದ್ವಾರನು ನೋಡಿದೀನಿ, ಒಂದ್ ಮೂರ್ನಾಲ್ ದಿನ ಮುಂಚೆ ನೋಡ್ತೀನಿ, ನಿಮ್ ಶಾಲೆನೂ ಡೇಟಾ ಇಲ್ಲ ಅದ್ರಲ್ಲಿ. ನಾನ್ ಕೇಳೋದು ನೀವು ಎಷ್ಟು ಪ್ರಾಮಾಣಿಕರಾಗಿರ್ತೀರಾ, ಅಷ್ಟು ಒಳ್ಳೇದಲ್ವಾ? ಹಾಕಿ ಬೋರ್ಡ್ ಮುಂದೆ, ಶಾಲೆ ಮುಂದೆ ಬೋರ್ಡ್ ಹಾಕಿ. ಹೈಕೋರ್ಟ್ ಆರ್ಡರ್ ಕೊಟ್ಟಿದೆಯಲ್ಲ ನಿಮ್ಗೆ, ಓಕಾದವರು ಮಾರ್ಚ್ 19 ತಾರೀಕು ಆರ್ಡರ್ ಕೊಟ್ಟಿದ್ದಾರೆ ಶಾಲೆ ಮುಂದೆ ಡಿಸ್ಪ್ಲೇ ಮಾಡಿ ಅಂತ. ಆನ್ಸರ್ ಮಾಡ್ತಾ ಇದ್ದಾರೆ. ಹೇಳಿ 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 ಸರ್. ಮಿಸ್ಟರ್ ಚಿದಾನಂದ್ ಅವರೇ, ಹೇಳಿ. ಶಶಿಕುಮಾರ್ ಅವರೇ, ನೀವು ಕೇಳ್ತಾ ಇರ್ತಕ್ಕಂತ ಮಾತಿಗೆ ಅರ್ಥ ರಹಿತ. ಏನಕ್ಕೆ ಅರ್ಥ ರಹಿತ? ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ಲ ನಿಮಗೆ, ಹೈಕೋರ್ಟ್ ಆರ್ಡರ್ ಬೆಲೆ ಇಲ್ಲ ನಿಮಗೆ, ಹೈಕೋರ್ಟ್ ಫೀಲ್ಡ್ ಮಾಡಿದ್ರೆ ನಿಮಗೆ ಏನೇನು ಕಟ್ಟಕ್ಕೆ ಹೋಗಿ ಹೈಕೋರ್ಟ್ ಲೆವೆಲ್ ಇದೆ. ಯಾರು ಹೇಳಿ ರಾಜ್ಯಕ್ಕೆ ಅರ್ಥ ರಹಿತ ಅಂತ ಹೇಳ್ತೀರಾ? ಹೈಕೋರ್ಟ್ ಆರ್ಡರ್ ನೋಡಿದಿರಾ ನೀವು? ಓದಿದಿರಾ ನೀವು? ಹೈಕೋರ್ಟ್ ಆರ್ಡರ್ ಎಸ್ ಅಲ್ಲಿ ನನ್ನ ಶಾಲೆ ದಾಖಲೆ ಇಲ್ಲ ಅಂದ್ರೆ ರೇ ಸ್ವಾಮಿ, ಸ್ಟಾರ್ಟ್ಸ್ ಅಲ್ಲಿ ನೀವು ಹಾಕಿದೀರಾ? ಇಲ್ಲ ಅಂತ ಒಕ್ಕೊಳ್ಳಿ ಹಾಕಿಲ್ಲ. ಅಂದರೆ ಹೋದ್ರೆ ಇಲ್ಲಿ ಪ್ರಮೇಯ ಬರೀತಾ ಇಲ್ಲ ಸರ್ ನಾವು, ಹೀಗಾದ್ರೆ ಹಾಗೆ ಹೋದ್ರೆ ಅದೆಲ್ಲ ಹೇಳ್ಬೇಡಿ. ಫಸ್ಟ್ ಹೇಳಿ, ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಬೇಕು ಸ್ವಾಮಿ. ನಮ್ಮ ಶಾಲೆ ಅಪ್ಡೇಟ್ ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಈಗಲೂ ಅರುಣ್, ಬೇಕಾದ್ರೆ ನೀವೇ ಸ್ಪಾಟ್ ಅಲ್ಲಿ ನಿಮ್ಮ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಪ್ರತಿ ಒಂದು ಶಾಲೆದು ಡೀಟೇಲ್ ಆಗಿ ಎಲ್ಲಾ ಮಾಹಿತಿಗಳು ಪೋರ್ಟಲ್ ಅಲ್ಲಿ ಇದೆ. ನಂಬರ್ ಒನ್ ಗಟ್ಟಿ ಏನು ಇಲ್ಲ, ಇದೇ ತರ ಮಾತಾಡೋದು ನೋಡಿರಲ್ಲ ಶಶಿಕುಮಾರ್ ಅವ್ರ ಪೇಷನ್ಸ್, ಇದು ಅವ್ರ ಪೇಷನ್ಸ್, ಎಲ್ಲ ಖಾಸಗಿ ಶಾಲೆ ಪೇಷನ್ಸ್. ನೀವು ಬಾಯಿ ಬಂದ್ರೆ ಮಾತಾಡಕ್ ನಿಮಗೆ ಅಧಿಕಾರ ಕೊಟ್ಟಿಲ್ಲ ಯಾವ ಸಂವಿಧಾನನು. ಶಶಿಕುಮಾರ್ ಅವರೇ, ಫಸ್ಟ್ ನೀವು ಕ್ವಶನ್ ಆನ್ಸರ್ ಮಾಡಿ. ನಿಮ್ಮ ಶಾಲೆದ ಅಪ್ಡೇಟ್ ಆಗಿದೆಯಾ? ನಿಮ್ಮ ಶಾಲೆದ ಅಪ್ಡೇಟ್ ಆಗಿದೆಯಾ? ಒಂದು ನಿಮಿಷ ಸರ್, ಉತ್ತರ ಕೊಡ್ಲಿರಿ ಸರ್, ಪೂರ್ತಿಯಾಗಿ ಉತ್ತರ ಕೊಡ್ಲಿ. ಎಸ್ ಶಶಿ ಸರ್, ಎಸ್ ಎ ಟಿ ಎಸ್ ಅಲ್ಲಿ ನಮ್ಮ ಆರ್ ಟಿ ಮರುಪಾವತಿ ನಮ್ಮ ಆಡಿಟ್ ರಿಪೋರ್ಟ್ ಗೆ ಪೂರಕವಾಗಿ ನಮ್ಮ ಶಾಲೆಗೆ 12,000 ಚಿಲ್ಲರೆ ಬಂದಿರೋದು ಇವತ್ತು ಶಿಕ್ಷಣ ಇಲಾಖೆಗೆ ಹೋಗಿ ನೀವೇ ತಗೊಳ್ಳಿ. ಇವ್ರು ಯಾರೋ ಬಂದ್ ಕೂತ್ಕೊಂಡ್ ಮಾತಾಡೋದಲ್ಲ, ನಾನು ಹೇಳ್ತಾ ಇದ್ದೇನೆ. ಹಲೋ ಮಿಸ್ಟರ್, ಸ್ಯಾಟ್ಸ್ ಅಲ್ಲಿ ಹಾಕಿದ್ರೆ ಯಾರು ಕೈಯಲ್ಲಿ ಕೊಡಲ್ಲ ಅದನ್ನ. ಪರಿಜ್ಞಾನ ಇಲ್ದೆ ಇರೋರು ಮಾತಾಡಬಾರ್ದು. ನಿಮ್ದು ಯಾಕೆ ಅಪ್ಡೇಟ್ ಆಗಿಲ್ಲ? ಸಿಂಪಲ್ ಕ್ವಶನ್ ಹೇಳ್ತಾ ಇರೋದು ಕೇಳ. ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನನಗೆ ದುಡ್ಡೇ ಬರಲ್ಲ ಸ್ವಾಮಿ. ನಿಮ್ ನೀವ್ ಎಲ್ಲಿ ನೋಡಿದಿರೋ ನನಗ್ ಗೊತ್ತಿಲ್ಲ, ಬನ್ನಿ ತೋರಿಸ್ತೀನಿ. ಇಲ್ಲ ಹೋಗ್ಬಿಟ್ಟು N4 ಅಲ್ಲಿ ಕೇಳಿ, ಸುಮ್ನೆ ಸುಳ್ಳು ಹೇಳಬಾರ್ದು ರಾಜ್ಯಕ್ಕೆ. ಒಂದು ಹೇಳಕ್ಕೆ ನಮ್ಗೆ ಉಚ್ಚನಾಯಿ ಕರೆದಿದ್ದೇನ್ರಿ ಹೇಳಿ ನೀವು ಸುಮ್ಮನೆ ನಾವು ನೋಡಿದ್ಕೆ ನಾವು ಹೇಳಿರೋದು ಸರ್. ನೇರವಾಗಿ ವೈಯಕ್ತಿಕವಾಗಿ ಹೋಗೋದು ಚರ್ಚೆ. ಜನಗಳು ನೋಡ್ತಾ ಇದ್ದಾರೆ. ಪೋಷಕರಿಗೆ ಮುಖಂಡ ನೀನು ರೀ, ನಾವು ಕೊಡ್ತೀವಿ ಬರ್ರಿ, ಡೇಟಾ ಕೊಡ್ತೀವಿ ಬರ್ರಿ ರೀ. ಡಿಪಾರ್ಟ್ಮೆಂಟ್ ಕೊಟ್ಟು ಬಂದಿದೀವಿ, ಪ್ರಿಂಟ್ ಔಟ್ ಕೊಟ್ಟು ಬಂದಿದೀವಿ ಬರ್ರಿ. ನಾವು ನೀವು ಸುಮ್ಮನೆ ಕೂತ್ಕೊಂಡು ಸರ್ಕಾರದೆಲ್ಲ ಚಿದಾನಂದ ಅವರೇ, ನಾನು ಒಂದು ವಿರಾಮ ತಗೊಳ್ತಾ ಇದ್ದೀನಿ ದಯವಿಟ್ಟು. ವೈಯಕ್ತಿಕವಾಗಿ ಹೋಗುವಂತ ವಿಚಾರ ಇದೆಲ್ಲ, ಬಟ್ ವೈಯಕ್ತಿಕವಾಗಿ ಹೋಗುವಂತ ಪರಿಸ್ಥಿತಿಗೆ ತಂದಿಡಕ್ ಹೋಗ್ಬೇಡಿ. ಆದ್ರೆ ಒಂದು ವಿಚಾರ ಹೇಳಬೇಕು, ಯಾರ್ದೋ ಮೇಲಿರುವಂತಹ ಹಾಗೆ, ಯಾರ್ದೋ ಮೇಲಿರುವಂತಹ ದ್ವೇಷ, ಯಾರ್ದೋ ಮೇಲಿರುವಂತಹ ಜಿದ್ದು ಇಲ್ಲಿ ಅಲ್ಲ. ಇದು ಪೋಷಕರ ಕಳಕಳಿ, ಪೋಷಕರ ಹಿತಾಸಕ್ತಿ, ಅದನ್ನು ಮನದಟ್ಟಲ್ಲಿ ಇಟ್ಕೊಂಡು ಈ ಚರ್ಚೆಯನ್ನು ಮಾಡ್ತಾ ಇದ್ವಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ಬೇಗ ವಾಪಸ್.